ರಾಜೀವಪ್ಪ ಮಂಗಳಮ್ಮಯ್ಯನೋ ಮೆಸೇಜ್ ಮಾಡಿದ್ದಾರೆ. ಏನು ನೋಡಿ ಬೇಗ ರಂಗಣ್ಣ. ರಂಗಣ್ಣ ನನ್ನ ಕ್ಷಮಿಸಿ, ನಾನು ಇಲ್ಲಿಂದ ಹೊರಡಲೇಬೇಕು. ನನ್ನ ಪೊಲೀಸ್ ಅಪ್ಪನ್ಗೆ ನನ್ ಬದುಕಿರೋ ವಿಚಾರ ಗೊತ್ತಾಗ್ಬಾರ್ದು, ಹಾಗಾಗಿ ಹೋಗ್ತಿದ್ದೀನಿ. ಅವ್ರಿಗೆ ಸತ್ಯ ಹೇಳ್ಬೇಡಿ ರಂಗಣ್ಣ. ನನ್ ಪೊಲೀಸ್ ಅಪ್ಪನ್ಗೆ ನಾನು ಅಂದ್ರೆ ಪ್ರಾಣ. ಅವ್ರು ಬಂದಿದ್ದಾರೆ, ಅವ್ರು ಒಳಗ್ ಬಂದ್ರೆ ನನ್ನ ನೋಡ್ಬಿಡ್ತಾರೆ, ಹಾಗಾದ್ರೆ ತುಂಬಾ ಕಷ್ಟ. ಅದಕ್ಕೆ ನಾನು ಹೊರಟು ಬಿಡ್ತೀನಿ. ಊರವರೆಲ್ಲ ನನ್ನನ್ನ ಅಲ್ಲೇ ಉಳಿಸ್ಕೊಂಡ್ ಬಿಡ್ತಾರೆ, ಮೂರ್ನಾಲ್ಕು ದಿನ ಆದ್ರೂ ಕಳಿಸೋದಿಲ್ಲ. ಅಲ್ಲಿದ್ರೆ ಖಂಡಿತ ಪೊಲೀಸ್ ಅಪ್ಪ ನನ್ನ ನೋಡ್ಬಿಡ್ತಾರೆ, ಅದಕ್ಕೆ ಹೋಗ್ತಿದ್ದೀನಿ. ನನ್ನ ಮೊಬೈಲ್ ಬ್ಯಾಟ್ರಿ ತುಂಬಾ ಕಡಿಮೆ ಇದೆ, ಯಾವಾಗ ಆಫ್ ಆಗುತ್ತೋ ಗೊತ್ತಿಲ್ಲ. ನಿಮ್ಗೆ ಊರವ್ರಿಗೆ ತುಂಬಾ ಧನ್ಯವಾದ. ರಂಗಣ್ಣ ಆ ನಂಬರ್ ಕಾಲ್ ಮಾಡಿ ಬೇಗ. ಮಾಡ್ತೀನಿ, ಬೇಗ ಮಾಡಿ. The number you're calling is switched off right now. Please try later. ನನಗೆ ಗೊತ್ತು ಪೊಲೀಸ್ ಅಪ್ಪ, ನೀವ್ ನನ್ನ ನೋಡಿದ್ರೆ ಬಿಡೋದಿಲ್ಲ ಅಂತ, ಅದಕ್ಕೆ ಅಲ್ಲಿಂದ ಬಂದ್ಬಿಟ್ಟೆ. ಆದ್ರೆ ನನ್ನ ಪುಣ್ಯಕ್ಕೆ ನಿಮ್ಮ ಮಗು ನನ್ನ ಹೋಟೆಲಿದೆ, ನಿಮ್ ಜೊತೆ ಕಳೆದ ನೆನಪುಗಳಿದೆ, ಅಷ್ಟು ಸಾಕು ಪೊಲೀಸ್ ಅಪ್ಪ. ಆ ನೆನಪಲ್ಲೇ ನಾನು ಬದುಕ್ಬಿಡ್ತೀನಿ. ನಾನು ಏನು ಪಾಪ ಮಾಡಿದೆ ಅಂತ ಮತ್ತೆ ಮತ್ತೆ ನನ್ನಿಂದ ದೂರ ಹೋಗ್ತಿದ್ದೀರ ಮಂಗಳ ಗೌರಿ ಅವರೇ. ಇಷ್ಟು ದಿನ ನೀವು ಬದುಕಿಲ್ಲ ಅಂತ ನಾನು ನೋವಲ್ಲಿದ್ದೆ, ಈಗ ನೀವು ಬದುಕಿರೋ ಖುಷಿನ ಅನುಭವಿಸೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ನನ್ನಿಂದ ದೂರ ಹೋಗ್ಬಿಟ್ರಲ್ಲ ಮಂಗಳ ಗೌರಿ ಅವರೇ. ನೀವು ಬದುಕಿದ್ದೀರಾ ಅನ್ನೋ ಸಂತೋಷನ ಅನುಭವಿಸೋದ ಅಥವಾ ದೂರ ಹೋದ್ರಿ ಅನ್ನೋ ನೋವನ್ನು ಅನುಭವಿಸೋದ ಮಂಗಳ ಗೌರಿ ಅವರೇ? ಮತ್ತೆ ನಿಮ್ಮನ್ನು ಕಳ್ಕೊಂಬಿಟ್ಟೆ ಮಂಗಳ ಗೌರಿ ಅವರೇ. ರಾಜೀವಪ್ಪ ಸಮಾಧಾನ ಮಾಡ್ಕೊಳ್ಳಿ, ಮಂಗಳ ಇರೋದಲ್ಲಿ ನೀವು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂದರೆ ಅವ್ರು ಇರೋ ಜಾಗ ನಿಮಗೆ ಗೊತ್ತೇ ಇರುತ್ತೆ ರಂಗಣ್ಣ. ಹೇಳಿ ರಂಗಣ್ಣ ಪ್ಲೀಸ್. ಗೊತ್ತಿಲ್ಲ ರಾಜೀವಪ್ಪ, ಅವ್ರು ನನಗೆ ಫೋನ್ ಮಾಡಿ ಬಂದಿದ್ರು, ದುಡ್ಡು ತೆಗಿಬೇಕು ಅಂದರು. ಯಾಕೆ ಅಂತ ಕೇಳಿದಾಗ ಪೊಲೀಸ್ ಅಪ್ಪನ ಚಿಕ್ಕಪ್ಪನ ಮನೆ ಹರಾಜಾಗ್ತಾ ಇದೆ, ಆ ಮನೆನ ಉಳಿಸ್ಕೊಬೇಕು ಅಂತ ಹೇಳಿದರು.